ಇದೀಗ ಬಂದ ಶಾಕಿಂಗ್ ಸುದ್ದಿ. ಖ್ಯಾತ ಕ್ರಿಕೆಟ್ ಆಟಗಾರ ವಿಧಿವಶರಾಗಿದ್ದಾರೆ. ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲ್ತಾ ಇದ್ದ ಈ ಕ್ರಿಕೆಟಿಗ ಕೇವಲ 29 ವರ್ಷಕ್ಕೆ ತಮ್ಮ ಕೊನೆಯುಸಿರೆಳೆದಿದ್ದಾರೆ. ಬ್ರೈನ್ ಟ್ಯೂಮರ್ನಿಂದಾಗಿ ರಾಜ್ಯ ಮಟ್ಟದ ಕ್ರಿಕೆಟ್ ಆಟಗಾರನೊಬ್ಬ ಸಾವನ್ನಪ್ಪಿದ ಘಟನೆ ಉಡುಪಿ ಜಿಲ್ಲೆಯ ಪೆರಡೂರು ಹೆಬ್ರಿಯಲ್ಲಿ ನಡೆದಿದೆ. ಮೃತಪಟ್ಟವರನ್ನ ಪೆರಡೂರು ಬುಕ್ಕಿಗುಡ್ಡೆ ರಕ್ಷಿತ್ ಶೆಟ್ಟಿ ಅಂತ ಗುರುತಿಸಲಾಗಿದೆ. ಅತಿ ಚಿಕ್ಕ ವಯಸ್ಸಿಗೆ ನಿಧನರಾದ ಈ ಕ್ರಿಕೆಟಿಗನ ಸಾವಿಗೆ ಮನೆಯವರ ಆಕ್ರಂದನ ಮುಗಿದು ಮುಟ್ಟಿದೆ. ಸ್ನೇಹಿತರು ಕಂಬನಿ ಮಿಡಿದಿದ್ದಾರೆ. ಕ್ರೀಡಾ ಲೋಕ ಶಾಂತಿಯನ್ನ ಅರ್ಪಿಸಿದೆ. ಇದೊಂದು ಎಲ್ಲರಿಗೂ ಶಾಕ್ ತರಿಸುವಂತ ಘಟನೆ ಅಂತಾನೆ ಹೇಳಬಹುದು. ರಕ್ಷಿತ್ ಶೆಟ್ಟಿ ಅವರಿಗೆ ಕೇವಲ 29 ವರ್ಷ ವಯಸ್ಸು. ಗೆಳೆಯರ ಬಳಗ ಪೆರಡೂರು ತಂಡದ ಮೂಲಕ ರಕ್ಷಿತ್ ಶೆಟ್ಟಿ ಕ್ರಿಕೆಟ್ ಆಟವನ್ನ ಪ್ರಾರಂಭಿಸಿದ್ರು. ಬಳಿಕ ವಿವಿಧ ಜಿಲ್ಲಾ ಮಟ್ಟದ ತಂಡಗಳಲ್ಲಿ ಆಡಿ ಕ್ರಿಕೆಟ್ನಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ಹಲವಾರು ಕ್ರಿಕೆಟ್ ಪಂದ್ಯಗಳಲ್ಲಿ ಆಡಿ ಉತ್ತಮ ಕ್ರಿಕೆಟಿಗನಾಗಿ ಹೊರಹೊಮ್ಮಿದ್ರು. ಇನ್ನು ರಾಜ್ಯ ಮಟ್ಟದಲ್ಲಿಯೂ ರಕ್ಷಿತ್ ಶೆಟ್ಟಿ ಗುರುತಿಸಿಕೊಂಡಿದ್ರು. ಬೌಲಿಂಗ್ನಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದ ರಕ್ಷಿತ್ ತಮ್ಮ ಆಕರ್ಷಕ ಶೈಲಿಯ ಬೌಲಿಂಗ್ ಮೂಲಕ ಕ್ರಿಕೆಟ್ ಅಭಿಮಾನಿಗಳಿಂದ ಪ್ರಶಂಸೆಯನ್ನ ಗಿಟ್ಟಿಸಿಕೊಂಡಿದ್ರು. SZCC ಮತ್ತು MBCC ತಂಡಗಳ ಪರವಾಗಿ ಆಡಿದ್ರು ರಕ್ಷಿತ್ ಶೆಟ್ಟಿ. ಇದೀಗ ಈ ಕ್ರೀಡಾಪಟು ಒಬ್ಬನ ನಿಧನಕ್ಕೆ ಕ್ರೀಡಾ ಲೋಕ ಕ್ರೀಡಾಪಟುಗಳು ಕಂಬನಿ ಮಿಡಿದಿದ್ದಾರೆ. ಹೌದು, ಬ್ರೈನ್ ಟ್ಯೂಮರ್ನಿಂದಾಗಿ ರಾಜ್ಯ ಮಟ್ಟದ ಕ್ರಿಕೆಟ್ ಆಟಗಾರ ರಕ್ಷಿತ್ ಶೆಟ್ಟಿ ಅವರು ಮೃತಪಟ್ಟಿದ್ದಾರೆ. ಪೆರಡೂರು ಬುಕ್ಕಿಗುಡ್ಡೆ ರಕ್ಷಿತ್ ಶೆಟ್ಟಿ ಅಂತ ಇವರನ್ನ ಹೇಳಲಾಗ್ತಾ ಇದೆ. ಇನ್ನು ಅತಿ ಚಿಕ್ಕ ವಯಸ್ಸಿಗೆ ನಿಧನರಾದ ಈ ಕ್ರಿಕೆಟಿಗನ ಸಾವಿಗೆ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬಹುದು. ಇಂದು ಬೆಳಿಗ್ಗೆ ಈ ಘಟನೆ ಸಂಭವಿಸಿದೆ ಅಂತ ತಿಳಿದು ಬರ್ತಾ ಇದೆ. ಗೆಳೆಯರ ಬಳಗ ಪೆರಡೂರು ತಂಡದ ಮೂಲಕ ರಕ್ಷಿತ್ ಶೆಟ್ಟಿ ತಮ್ಮ ಕ್ರಿಕೆಟ್ ಜೀವನವನ್ನ ಪ್ರಾರಂಭಿಸಿದ್ರು. ಬಳಿಕ ವಿವಿಧ ಜಿಲ್ಲಾ ಮಟ್ಟದ ತಂಡಗಳಲ್ಲಿ ಆಡಿ ಕ್ರಿಕೆಟ್ನಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ಹಲವಾರು ಕ್ರಿಕೆಟ್ ಪಂದ್ಯಗಳನ್ನ ಆಡಿ ಉತ್ತಮ ಕ್ರಿಕೆಟಿಗನಾಗಿ ಹೊರಹೊಮ್ಮಿದ್ರು. ಇಂಥ ಮಹಾನ್ ಆಟಗಾರನ ಸಾವಿಗೆ ಇಡೀ ಕ್ರೀಡಾ ಲೋಕ ಕಂಬನಿ ಮಿಡಿದಿದೆ.